ಆಸೆಗಳನ್ನ ಭೇದಿಸಿ ನೊಂದ ಮನಸ್ಸುಗಳಿಗೆ ನಗೆಯ ಬೆಳಕನ್ನ ಮೂಡಿದೆ. ಈ ನೀವು ಕೇಳಿದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿದೆ. ನಾವು ಒಂದು ದೇಹವನ್ನ ಯಾವ ತರ ಮಾಡಲಾಗಿದೆ, ಯಾತಕ್ಕೋಸ್ಕರ ಅದಿದೆ, ಹೇಗಿದೆ ಅನ್ನೋದನ್ನ ನೋಡಬೇಕಾಗುತ್ತೆ. ನಾವು ಪ್ರಕೃತಿಯ ಒಂದು ಭಾಗ, ಆತ್ಮ ಮನಸ್ಸು ದೇಹ ಅಂತ ಮೂರು ಭಾಗಗಳಿವೆ. ಈ ಮೂರು ಆರೋಗ್ಯವಾಗಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಬದುಕಿರೋಕ್ಕೆ ಸಂತೋಷವಾಗಿರೋಕ್ಕೆ ಸಾಧ್ಯ. ಹೀಗೆ ಆರೋಗ್ಯವಾಗಿರಬೇಕಾದ್ರೆ ಮೊದಲನೆಯ ಭಾಗ ದೇಹ. ಯಾಕೆಂದರೆ ಮನಸ್ಸು ಚೆನ್ನಾಗಿರಬೇಕಾದ್ರೆ ದೇಹ ಚೆನ್ನಾಗಿದ್ದಾಗ ಮಾತ್ರ ಆಗೋದು. ದೇಹನೇ ನೋವಲ್ಲಿದ್ದಾಗ ಮನಸ್ಸಿಗೆ ಶಾಂತಿಯಿಂದ ಇರು, ಹಾಯಾಗಿರು ಅಂದರೆ ಇರೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಮ್ಮ ದೇಹ ಮತ್ತು ಆತ್ಮ ಶಾಂತಿಯಿಂದ ಇರೋಕ್ಕಾಗಲ್ವೋ ಆಗ ಖಂಡಿತವಾಗಲೂ ಆತ್ಮ ಶಾಂತಿಯಿಂದ ಇರೋಕ್ಕಾಗಲ್ಲ. ಹಾಗಾಗಿ ದೇಹ ಮೊದಲು ಆರೋಗ್ಯಕರವಾಗಿರಬೇಕು, ಸಂತೋಷವಾಗಿರಬೇಕು. ನೆಕ್ಸ್ಟು ನಮ್ಮ ಮನಸ್ಸು ಚೆನ್ನಾಗಿರಬೇಕು, ಆಗ ಆಟೋಮೆಟಿಕಲಿ ಆತ್ಮ ಚೆನ್ನಾಗಿರುತ್ತೆ. ಪ್ರಕೃತಿಯನ್ನು ನಾವು ನೋಡಿ ಯಾವಾಗಲೂ ಕಲಿಬೇಕು. ಎಲ್ಲರೂ ಹೇಳ್ತಾರೆ ಸೈನ್ಸ್ ಇಟ್ಕೋ, ಅದನ್ನೇ ರೆಫರೆನ್ಸ್ ಆಗಿಟ್ಕೋ, ಅದರ ಆಧಾರದ ಮೇಲೆ ಮಾಡು ಅಂತಾರೆ. ಆದರೆ ಏನು ಬೇಡ, ಫಸ್ಟ್ ಇಯರ್ ಪಿ ಯು ಸಿ ಪುಸ್ತಕ ಇಟ್ಕೊಂಡು ನೋಡಿದ್ರೂ ನಮಗೆ ಸೈನ್ಸ್ ಏನು ಅಂತ ಗೊತ್ತಾಗುತ್ತೆ. ಸೈನ್ಸ್ ಈಸ್ ಎಕ್ಸ್ಪ್ಲೋರಿಂಗ್, ಎಕ್ಸ್ಪೆರಿಮೆಂಟಿಂಗ್ ಆ್ಯಂಡ್ ಪ್ರಿಡಿಕ್ಟಿಂಗ್ ಫ್ರಮ್ ವಾಟ್ ವಿ ಸಿ ಅರೌಂಡ್ ಅಸ್ ಫ್ರಮ್ ದ ನೇಚರ್ ಅಂತ ಅನ್ನತ್ತೆ. ಅಂದರೆ ಪ್ರಕೃತಿಯನ್ನು ನೋಡಿ ಅದರಿಂದ ನಾವು ಪಾಠವನ್ನು ಕಲಿಬೇಕಾದರೆ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಥೀರಿನ ಅರೈವ್ ಮಾಡೋದು ಒಂದು ಸೈನ್ಸ್ ಅಂತ ಕರಿತೀವಿ. ಈ ಸೈನ್ಸ್ ಪದೇ ಪದೇ ಬದಲಾವಣೆ ಆಗ್ತಿರುತ್ತೆ. ಬಿಕಾಸ್ ಸೈನ್ಸ್ ಈಸ್ ಡೈನಮಿಕ್, ಇಟ್ ಇಸ್ ನಾಟ್ ಸ್ಟ್ಯಾಟಿಕ್. ದಿನ ದಿನಕ್ಕೂ ಅದರಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಅದು ಬೆಳೀತಾ ಇರುತ್ತೆ. ಹಾಗಾಗಿ ಸೈನ್ಸ್ ಈಸ್ ಡೈನಮಿಕ್, ಇಟ್ ಇಸ್ ನೆವರ್ ಸ್ಟ್ಯಾಟಿಕ್. ಉದಾಹರಣೆಗೆ ಮೊದಲು ಹೇಳಿದ್ರು ಒಬ್ಬ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಒಬ್ಬ ಸೈಂಟಿಸ್ಟ್ ಹೇಳ್ದ, ಈ ಭೂಮಿ ಮತ್ತು ಈ ಭೂಮಂಡಲ ಸೂರ್ಯ ಮಧ್ಯ ಇದ್ದಾನೆ, ಸುತ್ತು ಗ್ರಹಗಳೆಲ್ಲ ಸರ್ಕ್ಯುಲರ್ ಆಗಿ ಓಡಾಡ್ತಾ ಇದೆ ಅಂತ 1951 ಒಬ್ಬ ಸೈಂಟಿಸ್ಟ್ ಹೇಳ್ದ. 1955 ಅಂತ ಇಟ್ಕೊಳ್ಳೋಣ, 1555 ಅಂತ ಇಟ್ಕೊಳ್ಳೋಣ. ದ ಪ್ಲಾನೆಟರಿ ಸರ್ಕ್ಯುಲರಿ ಆರ್ಬಿಟ್ಸಲ್ಲಿ ಅದು ಪ್ಲಾನೆಟ್ಸಲ್ಲಿ ಮೂವ್ ಆಗುತ್ತೆ ಅಂತ ಹೇಳ್ದ. ಅದೇ ಇನ್ನೊಬ್ಬ ನಿಕೋಲಸ್ ಅನ್ನೋನು 1473 to 1543 ಇನ್ನೊಬ್ಬರು ಹೇಳಿದ್ರು ಎಲ್ಲ ಇದು ಸರ್ಕ್ಯುಲರ್ ಆಗಿ ಮೂವ್ ಆಗೋದಿಲ್ಲ, ಇಟ್ ಮೂವ್ಸ್ ಇನ್ ಎಲಿಪ್ಟಿಕಲ್ ಫ್ಯಾಷನ್ ಅಂತ ಮತ್ತೊಬ್ರು ಹೇಳಿದ್ರು. ಹಾಗಾಗಿ ಸೈನ್ಸ್ ಅನ್ನೋದು ಸ್ಟ್ಯಾಟಿಕ್ ಅಲ್ಲ, ಅದು ಇಟ್ ಇಸ್ ಡೈನಮಿಕ್, ದಿನ ದಿನಕ್ಕೂ ನಿಮಿಷ ನಿಮಿಷಕ್ಕೂ ಬೆಳೀತಾ ಇದೆ. ಇನ್ನೊಬ್ರು ಹೇಳಿದ್ರು ವೇ ಪಿಕ್ಚರ್ ಆಫ್ ಲೈಟ್ ಎಕ್ಸ್ಪ್ಲೇಷನ್ ಫೋಟೋ ಎಲೆಕ್ಟ್ರಿಸಿಟಿ ಎಫೆಕ್ಟ್ನ ನೋಡೋದಕ್ಕಾಗದೆ ಥಿಯರಿ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನೋದನ್ನು ಡೆವಲಪ್ ಮಾಡಿದ್ರು. ಅಂದರೆ ಅಟಾಮಿಕ್ ಮೂಮೆಂಟ್ಸ್ನ, ಮಾಲಿಕ್ಯೂಲ್ಸ್ನ ಅದನ್ನೆಲ್ಲ ಓದೋಕ್ಕೆ ಅಟಾಮಿಕ್ ಫಿಸಿಕ್ಸ್ ಅಂದ್ಬಿಟ್ಟು ಅಟಾಮಿಕ್ ಮೆಕ್ಯಾನಿಕ್ ಕ್ವಾಂಟಮ್ ಮೆಕ್ಯಾನಿಸಮ್ ಅಂದ್ಬಿಟ್ಟು ಶುರು ಮಾಡಿದ್ರು. ಹೀಗೆ ದಿನ ದಿನಕ್ಕೂ ಸೈನ್ಸ್ ಅನ್ನೋದು ಬೆಳೀತಾ ಇದೆ. ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಳ್ಳೋದೇ ನನ್ನ ಪ್ರಕಾರ, ನಾನೊಬ್ಬ ಓದಿರೋಂಥ ವ್ಯಕ್ತಿ ಆಗಿರೋದ್ರಿಂದ ಧೈರ್ಯವಾಗಿ ಹೇಳ್ತೀನಿ, ಆ ಓದು ನಾಲೆಡ್ಜು ವಿಜ್ಞಾನ ಅಂತ ಇಟ್ಕೊಳ್ಳೋದೇ ರೆಫರೆನ್ಸ್ನ ತಪ್ಪು ಅಂತ ನನ್ನ ಅಭಿಪ್ರಾಯ. ನಾವೇನೇ ಮಾಡಬೇಕಾದ್ರೂ ಏನೇ ಕಲಿಬೇಕಾದ್ರೂ ಪ್ರಕೃತಿಯನ್ನು ನೋಡಿ ಕಲಿಬೇಕಷ್ಟೇ ಹೊರತು ಸ್ವಂತ ತಲೆಯನ್ನು ವಿಜ್ಞಾನದ ತಲೆಯನ್ನು ಉಪಯೋಗಿಸಿದ್ರೆ ನಾವು ರೋಗಿಷ್ಠರಾಗಿರೋದು ಗ್ಯಾರಂಟಿ. ಅದಕ್ಕೇ ನಮ್ಮ ದೇಶ ಪ್ರಪಂಚನೇ ರೋಗದ ಕಡೆ ಹೋಗ್ತಾ ಇರೋದು ಅಂತ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ. ಪ್ರಕೃತಿನ ನೋಡಿ, ಉದಾಹರಣೆಗೆ ಒಂದು ಚಿರತೆಯನ್ನು ನೋಡಿ, ಚಿರತೆ ಹಲ್ಲನ್ನು ನೋಡಿ ಹೇಗಿದೆ, ಕೋರೆ ಹಲ್ಲಿದೆ. ಈ ಸಣ್ಣ ಸಣ್ಣ ಹಲ್ಲುಗಳು ಜಗಿದು ಕಿತ್ತು ಎಳೆದು ತಿನ್ನೋದಕ್ಕೆ ಸಹಾಯ ಆಗುವಂತಹ ರೀತಿಯಲ್ಲಿ ಆ ಸಣ್ಣ ಹಲ್ಲುಗಳು ಇದೆ. ಮತ್ತು ಕೋರೆ ಹಲ್ಲು ಎಷ್ಟು ಭಯಂಕರವಾಗಿ, ಎಷ್ಟು ಡಾಮಿನೇಟಿಂಗ್ ಆಗಿದೆ, ಪ್ರಾಮಿನೆಂಟ್ ಆಗಿದೆ. ಯಾಕೆಂದರೆ ಬೇಟೆಯಾಡಬೇಕು, ಮಾಂಸವನ್ನು ಹಿಡಿದು ಅದಕ್ಕೆ ಕಿತ್ತು ತಿನ್ನಬೇಕು, ಅದು ಸಹಜ. ಅದು ಇದು ಮಾಂಸಾಹಾರಿಗಳಿಗೆ ಹೀಗಿರುತ್ತೆ. ಆದರೆ ಒಂದು ಕುದುರೆಯನ್ನಾಗಲಿ ಅಥವಾ ಒಂದು ಹಸುವನ್ನು ನೋಡಿ, ಕುದುರೆ ಅಥವಾ ಹಸು ನೋಡಿ, ಅದರ ಹಲ್ಲು ಹೇಗಿರುತ್ತೆ ನೋಡಿ. ಈ ಹಲ್ಲನ್ನು ನೋಡಬೇಕಾದ್ರೆ ಎರಡು ದೃಷ್ಟಿಯಿಂದ ನೋಡಿ, ಬಿನಾಕಾ ಫ್ಲೋರೈಡು, ಕಾಲ್ಗೇಟು, ಅದು ಇದು ಯಾವುದು ಹಾಕ್ಕೊಂಡಿಲ್ಲ, ಅದು ಯಾವ ಬ್ರಷಲ್ಲೂ ತಿಕ್ಕೊಂಡಿಲ್ಲ. ಆದರೂ ಅದು ಸಾಯೋ ತನಕ ಅದಕ್ಕೆ ಕ್ಯಾವಿಟೀಸು ಬರಲ್ಲ, ಉದುರೋದು ಇಲ್ಲ, ಒಂದು ಅಂಶ. ಎರಡನೇದು ಸಮನಾಗಿದೆ, ಬಾಚಿ ಹಲ್ಲಿನ ಹಾಗಿದೆ, ಬಾಚಿ ಹಲ್ಲಿನ ರೀತಿ ಇದೆ, ಕೋರೆ ಹಲ್ಲಿಲ್ಲ. ಹೀಗಾಗಿ ಇದು ಹರ್ಬಿವರಸ್ ಅಂತ ಕರಿತೀವಿ, ಅಂದರೆ ಇದು ಸಸ್ಯಾಹಾರಿ. ಇನ್ನು ಆಮ್ನಿವರಸ್ ಅಂತ ಇದೆ. ಆಮ್ನಿವರಸ್ ಅಂತಂದರೆ ಅದು ಮಾಂಸನೂ ತಿನ್ನುತ್ತೆ, ಕೆಲವು ಸಲ ಹಣ್ಣು ಹಂಪಲು ಇವನ್ನು ತಿನ್ನುತ್ತೆ.
ಹರ್ಬಿವರಸ್. ಇದು ನೋಡಿ, ಕೋರೆ ಹಲ್ಲು ಇದೆ, ಇದು ಕಚ್ಚಿ ಪೀಸ್ ಮಾಡೋಕ್ಕಾಗುವಂತಹ ತುಂಡಿಸೋಕ್ಕಾಗುವಂತಹ ಹರ್ಬಿವರಸ್ ಸಸ್ಯಾಹಾರಿಗೆ ಇರುತ್ತಲ್ಲ ಆ ಥರ ಮುಂದಿನ ಹಲ್ಲು. ಅದು ಮಾಂಸನೂ ತಿನ್ನುತ್ತೆ, ಸಸ್ಯಾಹಾರನೂ ತಿನ್ನುತ್ತೆ. ಆದರೆ ಮನುಷ್ಯನ ಹಲ್ಲನ್ನು ನೋಡಿ, ಆ ಕೋತಿ ಬಗ್ಗಿ ಬಗ್ಗಿ ನೋಡ್ತಾ ಇದೆ ನೋಡಿ. ಇದು ಹರ್ಬಿವರಸ್ ಅಂತ ಕರೆಕ್ಟ್ ಪ್ರೂಫ್ ಇದೆ ಇದರಲ್ಲಿ, ಎಕ್ಸಾಕ್ಟ್ ಪ್ರೂಫ್. ಅಂದರೆ ಮಾಂಸನ ಕಿತ್ತು ತಿನ್ನುವಂಥ ಹಲ್ಲಲ್ಲ, ಕಡಿದು ಪೀಸ್ ಮಾಡಿ ದೌಡೆ ಹಲ್ಲಲ್ಲಿ ಚೀವ್ ಮಾಡಬೇಕಾಗಿರುವಂತಹ ಮನುಷ್ಯ ನಾವು. ಅಂದರೆ ನಾವು ಸಸ್ಯಾಹಾರಿಗಳು ಅನ್ನೋದು ಬಹಳ ಸ್ಪಷ್ಟವಾಗಿ ಪ್ರಕೃತಿ ನಮಗೆ ಹೇಳಿದೆ. ಮತ್ತೊಂದು ವಿಷಯನ ಪ್ರಕೃತಿನ ನೋಡಿದಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ಇಂಟೆಸ್ಟೈನ್ ಅಂತ ಕರಿತೀವಿ, ದೊಡ್ಡ ಕರುಳು ಸಣ್ಣ ಕರುಳು ಇದೆಲ್ಲ ಹೇಳ್ತೀವಿ. ಆ ಇಂಟೆಸ್ಟೈನ್ ಒಂದು ಪ್ರಾಣಿ, ಇದನ್ನು ನೋಡಿದ್ರೆ ಪ್ರಾಣಿಯ ಲೆಂತ್ ಎಷ್ಟಿದೆಯೋ ಅದರ ಮೂರು ಪಟ್ಟಿರುತ್ತೆ. ಯಾಕೆಂದರೆ ಅದು ತಿನ್ನೋದು ಮಾಂಸ, ಮಾಂಸ ಅಂತ ತಿಂದಾಗ ಅದು ಕೊಳತು ಹೋಗುತ್ತೆ ಬೇಗ, ಅದನ್ನು ಆದಷ್ಟು ಬೇಗ ಈಚೆ ಕಡೆ ಎಕ್ಸ್ಪೆಲ್ ಮಾಡಿಬಿಡಬೇಕು. ಹಾಗಾಗಿ ಇಂಟೆಸ್ಟೈನ್ ಲೆಂತ್ ದೇಹದ ಮೂರರಷ್ಟು ಮಾತ್ರ ಉದ್ದ ಇರುತ್ತೆ. ಇದ್ರ ಬಗ್ಗೆ ನಾಳೆ ಚಿತ್ರವನ್ನು ತೋರಿಸ್ತೀನಿ ನಾನು. ಆದರೆ ಮನುಷ್ಯನ ಇಂಟೆಸ್ಟೈನ್ ನೋಡಿದ್ರೆ ಆರು ಪಟ್ಟು ದೊಡ್ಡದಿರುತ್ತೆ. ಅಂದರೆ ಅವನು ಸಸ್ಯಾಹಾರಿ, ತಿಂದಂತಹ ಪದಾರ್ಥವು ನಿಧಾನವಾಗಿ ಜೀರ್ಣವಾಗುತ್ತೆ, ಕೊಳೆಯೋದಕ್ಕೆ ಸಾಕಷ್ಟು ಟೈಮ್ ಇದೆ. ಆ ಒಂದು ಟೈಮ್ನಲ್ಲಿ ನಿಧಾನಕ್ಕೆ ಕರಳಿನ ಮುಖಾಂತರ ಈ ಆಹಾರ ಸಂಚರಿಸ್ತಾ ಎಲ್ಲ ಬೇಕಾಗಿರೋ ವಿಷಯವನ್ನು ಅದು ಹೀರ್ಕೊಳ್ಳೋಕ್ಕೆ, ಮಿನರಲ್ಸ್ ಬೇಕು, ವೈಟಮಿನ್ಸ್ ಬೇಕು, ಇದನ್ನೆಲ್ಲ ಹೀರೋದಕ್ಕೆ ಉದ್ದನಾದ ಕರಳನ್ನು ಭಗವಂತ ಕೊಟ್ಟಿದ್ದಾನೆ. ಹೀಗೆ ನಾವು ನೋಡಿದಾಗ ಖಡಾಖಂಡಿತವಾಗಲೂ ಒಬ್ಬ ಮನುಷ್ಯ ಮಾಂಸಾಹಾರಕ್ಕಿಂತಲೂ ಸಸ್ಯಾಹಾರವನ್ನೇ ಸೇವಿಸೋದು ಪ್ರಕೃತಿ ಸಹಜ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾದದ್ದು, ಈಗ ಜಂಕ್ ಫುಡ್ ಅಂತ ಬಂದ್ಬಿಡಿದೆ, ಅಥವಾ ಚೀಸ್, ಬಟರ್, ಘೀ ಅಂದರೆ ಎಣ್ಣೆ, ಬೆಣ್ಣೆ, ತುಪ್ಪ, ಈ ಚೀಸ್ ಅನ್ನೋದೆಲ್ಲ ಬಹಳ ಜಾಸ್ತಿ ಆಗಿಬಿಡಿದೆ. ಫಾಸ್ಟ್ ಫುಡ್ ಸರ್ವೀಸ್ ಮತ್ತು ಈ ಜಂಕ್ ಫುಡ್ ಅನ್ನೋದು ಬಂದ್ಬಿಡಿದೆ. ಇದರಿಂದ ನಮ್ಮ ಆರೋಗ್ಯ ಬಹಳ ಕೆಟ್ಟ ಹೋಗ್ತಾ ಇದೆ, ತೀರಾ ಕೆಟ್ಟ ಹೋಗ್ತಾ ಇದೆ. ಯಾರನ್ನು ನೋಡಿ ಡಯಾಬಿಟೀಸ್ ಅಂತಾರೆ, ಯಾರನ್ನು ನೋಡಿ ಹೈ ಬ್ಲಡ್ ಪ್ರೆಷರ್ ಇದೆ ಅಂತಾರೆ, ಯಾರನ್ನು ನೋಡಿ ಹಾರ್ಟ್ ಪ್ರಾಬ್ಲಮ್ ಅಂತಾರೆ. ಈ ಕಾರಣಕ್ಕೆ ಆಸ್ಪತ್ರೆಗಳು ಆಸ್ಪತ್ರೆ ಆಗಿಲ್ಲ, ಅದು ಒಂದು ಇಂಡಸ್ಟ್ರಿ ಆಗೋಗಿದೆ, ಅದೊಂದು ಕಾರ್ಖಾನೆ ಆಗೋಗಿದೆ. ಆಟೋಮೆಟಿಕ್ಕಾಗಿ ಮನುಷ್ಯರು ಬರ್ತಾ ಇರ್ತಾರೆ, ಆಟೋಮೆಟಿಕ್ಕಾಗಿ ಇನ್ನೇನೋ ಆಗ್ತಿರುತ್ತೆ, ಆಟೋಮೆಟಿಕ್ಕಾಗಿ ಮತ್ತೊಂದು ಆಪರೇಷನ್ ಆಗ್ತಿರುತ್ತೆ, ಆಟೋಮೆಟಿಕ್ಕಾಗಿ ಅವನ ಐಸಿಯುಯಿಂದ ಈಚೆ ಹಾಕಿ ಏನೋ ಮಾಡ್ತಾರೆ, ಅವನನ್ನು ಹೊರಗಡೆ ಮೆಷಿನ್ ಥರ ಒಂದು ಪದಾರ್ಥದ ಥರ ದಬ್ಬುತ್ತಾರೆ ಹೊರತು, ಹಳೆ ಕಾಲದಲ್ಲಿ ಇದ್ದಂತಹ ಆ ಡಾಕ್ಟರ್ ಆಗಲಿ ಆ ಹಾಸ್ಪಿಟಲ್ಸ್ಗಾಗಲಿ ಒನ್ ಟು ಒನ್ ಹ್ಯೂಮನ್ ರಿಲೇಷನ್ ಅನ್ನೋದು ತೀರಾ ಕಡಿಮೆ. ಒಂದು ಹಾಸ್ಪಿಟ್ಲಲ್ಲಿ ಹಾರ್ಟ್ ಆಪರೇಷನ್ ಆಗಿತ್ತು, ಆ ಆಪರೇಷನ್ ಮಾಡಿರೋ ಸರ್ಜನನ್ನು ಆ ಪೇಷಂಟ್ ಮೀಟ್ ಮಾಡಬೇಕಾದ್ರೆ ಮೂರು ನಾಲ್ಕು ದಿನ ಆಯಿತು. ಅವನಿಗಿರೋ ತೊಂದರೆಗಳನ್ನು ಯಾರಿಗೆ ಹೇಳ್ಕೋಬೇಕು? ಪೇಷಂಟ್ಗಿರೋ ಕಾನ್ಫಿಡೆನ್ಸು ಡಾಕ್ಟ್ರಲ್ಲಿರುತ್ತೆ ಹೊರತು ನರ್ಸಲ್ಲಾಗಲಿ ಸ್ಟಾಫಲ್ಲಾಗಲಿ ಇರೋಲ್ಲ. ಹಾಗಾಗಿ ಪೇಷಂಟ್ ಮನಸ್ಸು ಚೆನ್ನಾಗಿರಬೇಕಾದ್ರೆ ಪೇಷಂಟ್ ನಾರ್ಮಲಿ ಡೈರೆಕ್ಟಾಗಿ ಡಾಕ್ಟ್ರ್ ಹತ್ರ ಮಾತಾಡಬೇಕು ಹೊರತು ಬೇರೆಯವ್ರ ಹತ್ರ ಅಲ್ಲ. ಆ ಡಾಕ್ಟ್ರು ಆಪರೇಷನ್ ಹಾರ್ಟ್ ಆಪರೇಷನ್ ಆಗಿದೆ, ಆ ಡಾಕ್ಟ್ರೇ ಮೂರು ದಿನ ಸಿಗದೇ ಇದ್ದರೆ ಆ ಪೇಷಂಟ್ಗೆ ಎಷ್ಟು ಗಾಬರಿ ಆಗುತ್ತೆ, ಅದರಿಂದ ರಕ್ತದ ಒತ್ತಡ ಎಷ್ಟೊಂದು ಜಾಸ್ತಿ ಆಗುತ್ತೆ, ಬೇರೆ ಬೇರೆ ಹೊಸ ಕಾಯಿಲೆಗಳು ಬರಲ್ವಾ? ಹೀಗಾಗಿ ಇಟ್ ಹ್ಯಾಸ್ ಬಿಕಮ್, ಹಾಸ್ಪಿಟಲ್ ಹ್ಯಾಸ್ ಬಿಕಮ್ ಅನ್ ಇಂಡಸ್ಟ್ರಿ. ಅದಕ್ಕೆ ಕಾರಣ ನಾವೇ. ಇದು ಡಾಕ್ಟ್ರುಗಳ ಕಾರಣ ಅಲ್ಲ ಅಥವಾ ಹಾಸ್ಪಿಟಲ್ಸ್ ತಪ್ಪಲ್ಲ, ಅದಕ್ಕೆ ತಪ್ಪು ಕಾರಣ ನಾವು ಮನುಷ್ಯರು. ಆರ್ಡಿನರಿ ನಮ್ಮಂತಹ ಮನುಷ್ಯರು ಸಸ್ಯಾಹಾರಿಗಳಾಗಿ ಎಣ್ಣೆ, ಬೆಣ್ಣೆ, ತುಪ್ಪ, ಸಕ್ಕರೆ, ರಿಫೈನ್ಡ್ ಆರ್ಟಿಕಲ್ಸ್, ಫುಡ್ ಐಟಮ್ಸ್ನೆಲ್ಲ ತ್ಯಜಿಸ್ತಾ ಬಂದರೆ ಯಾವ ಡಾಕ್ಟ್ರು ಬೇಕಾಗಿಲ್ಲ, ಯಾವ ಹಾಸ್ಪಿಟ್ಲು ಬೇಕಾಗಿಲ್ಲ. ಅಂದರೆ ಕಾಯಿಲೆ ಬಂದು ಬೇಕಾಗಿಲ್ಲ. ಹೋಗ್ತಾ ಇರ್ಬೇಕಾದ್ರೆ ಬಿದ್ದುಬಿಟ್ಟು ಆಕ್ಸಿಡೆಂಟ್ ಆಗಿಬಿಡ್ಬೋದು, ಮೊಳೆ ಮುರಿದೋಗ್ಬೋದು, ಮತ್ತೊಂದಾಗ್ಬೋದು. ಅಂಥ ಕೇಸಸ್ಗೆ ಖಂಡಿತ ಡಾಕ್ಟರ್ಸ್ ಬೇಕು. ಆದರೆ ನಂಗೆ ಡಯಾಬಿಟೀಸ್ ಬಂದ್ಬಿಡ್ತು, ಡಾಕ್ಟ್ರ್ ಬೇಕು? ಬೇಕಾಗಿಲ್ಲ. ಬ್ಲಡ್ ಪ್ರೆಷರ್ ಬಂದ್ಬಿಡ್ತು, ಡಾಕ್ಟ್ರು? ಬೇಕಾಗಿಲ್ಲ. ಹಾರ್ಟ್ ಪ್ರಾಬ್ಲಮ್ ಬಂದಿದೆ, ಅದು ಬರೋದೇ ಇಲ್ಲ, ಮತ್ತ್ಯಾಕೆ ಡಾಕ್ಟ್ರ್ ಬೇಕು? ಹೀಗಾಗಿ ಆಹಾರ ಸೇವನೆ ಬಹಳ ಮುಖ್ಯ. ಹಾಗಾಗಿ ಜಂಕ್ ಫುಡ್ ಅಂತ ನಾವೇನು ಕರಿತೀವಿ ಅದನ್ನು ಮೊದಲು 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 ತ್ಯಜಿಸ್ಬೇಕು. ಗುರುಜಿ,
ಹೇಳಿದ್ರಿ, ಆಹಾರ ಸೇವನೆ ಬಹಳ ಮುಖ್ಯ, ಅದರಲ್ಲಿ ನಾವು ಉತ್ತಮವಾದ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ರಿ. ಹಾಗೆ ಜಂಕ್ ಫುಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ವೀಕ್ಷಕರೇ, ಈಗ ಜನ್ಮಾಂತರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಜನ್ಮಾಂತರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ ಹೇಳ್ತಾ ಇದ್ರೆ ಈಗಿನ ಕಾಲದ ಜನರೆಲ್ಲರೂ ಜಂಕ್ ಫುಡ್ಗೆ ಮೊರೆ ಹೋಗ್ತಾ ಇದ್ದಾರೆ, ಪಿಜ್ಜಾ ಬರ್ಗರ್ ಆ ಥರ ತಿನ್ನೋದಕ್ಕೆ ಮೊರೆ ಹೋಗ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಮ್ಮ ದೇಹ ರಚನೆಯನ್ನು ಮೊದಲು ನೋಡೋಣ. ಹೊಟ್ಟೆ, ಹೊಟ್ಟೆ ಅಂದರೆ ಏನು? ಒಂದು ಚಿತ್ರವನ್ನು ತೋರಿಸ್ತೀನಿ. ನಾವು ತಿಂದಂಥ ಆಹಾರ ಈ ಹೊಟ್ಟೆ ಒಳಗೆ ಹೋಗುತ್ತೆ. ಈ ಹೊಟ್ಟೆಯಲ್ಲಿ ಬೇರೆ ಬೇರೆ ರೀತಿಯ ಮಸಲ್ಸ್ ಇದೆ. ಅದು ತಿಂದ ಆಹಾರವನ್ನು ಆ್ಯಸಿಡ್ ಹಾಕ್ಕೊಂಡು ಚೆನ್ನಾಗಿ ಚರ್ನ್ ಥರ ಮಾಡಿಬಿಟ್ಟು ಅದನ್ನು ಜೀರ್ಣ ಮಾಡಿಸಿ ಸ್ಮಾಲ್ ಇಂಟೆಸ್ಟೈನ್ಸ್ಗೆ ಅರ್ಗೋದಕ್ಕೋಸ್ಕರ ಅಥವಾ ಅಲ್ಲಿರೋಂಥ ಬೇಕಾಗಿರೋ ಪದಾರ್ಥನ ಹೀರ್ಕೊಳ್ಳೋಕ್ಕೋಸ್ಕರ ಕಳಿಸ್ಕೊಡುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಹೊಟ್ಟೆ ಇಷ್ಟು ವಾಲ್ಯೂಮ್ ಇದೆ, ಅದಕ್ಕೆ 400 ಕ್ಯಾಲರಿ ಇರುವಂತಹ ಆಯಿಲ್ ಹಾಕೋಣ. ನೋಡಿ, ಒಂದು ತಳದಲ್ಲಿ ಒಂದು ಸ್ವಲ್ಪ ಕೂತಿರುತ್ತೆ, ಅಂದರೆ ಇಷ್ಟೇ ಅಷ್ಟು ಆಯಿಲ್ಗೆ 400 ಕ್ಯಾಲರಿಯಷ್ಟು ಎನರ್ಜಿ ಸಿಕ್ಕುತ್ತೆ. ಮಿಕ್ಕ ಹೊಟ್ಟೆ ಪೂರ್ತಿ ಖಾಲಿ ಇದೆ. ಹಾಗಾಗಿ ನಮಗೆ ಬೇಕಾಗಿರೋದಕ್ಕಿಂತ ಹೆಚ್ಚು ಕ್ಯಾಲೊರಿ ಸೇವನೆ ಮಾಡಿದ್ರೂ ಹಸಿವೆ ಹೋಗಿರಲ್ಲ. ಹಸಿವಾಗ್ತಿರುತ್ತೆ, ಇದು ತಿನ್ನಬೇಕು ಅದು ತಿನ್ನಬೇಕು ಅಂತ ತಿಂದು ಬೇಕಾಗಿರೋ ಕ್ಯಾಲರಿಗಿಂತಲೂ 10-20 ಪಟ್ಟು ತಿಂದು ನಾವು ದಪ್ಪಕ್ಕಾಗಿ ರೋಗಿಷ್ಟರಾಗಿ ಸಾಯ್ತೀವಿ. ಇನ್ನು ನೋಡಿ, ಇನ್ನು ಮಾಂಸಾಹಾರ ಸೇವನೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಅದೇ 400 ಕ್ಯಾಲರಿಯಷ್ಟು ಮಾಂಸವನ್ನು ಹೊಟ್ಟೆಗೆ ತುಂಬಿದಾಗ ಅಫ್ಕೋರ್ಸ್ ಆಯಿಲ್ಗಿಂತ ಜಾಸ್ತಿ ಆಯಿತು, ಆದರೆ ಯಾವುದೋ ತಳದಲ್ಲಿ ಒಂದು ಮೂಲೆಯಲ್ಲಿ ಕೂತಿದೆ ಆ ಮಾಂಸಾಹಾರ. ಸೊ ಬೇಕಾಗಿರೋಷ್ಟು ಕ್ಯಾಲರಿ ಇಲ್ಲಿಗೆ ತುಂಬೋಯಿತು, ಇನ್ನೂ ಬೇಕಾದಷ್ಟು ಖಾಲಿ ಇದೆ ಹೊಟ್ಟೆ. ಹಾಗಾಗಿ ಮತ್ತೆ ಅದು ತಿಂತೀವಿ, ಇದು ತಿಂತೀವಿ, ಗರ್ಮಗುರ್ಮ ಅಂತ ಇನ್ನೊಂದು ತಿಂತೀವಿ, ಕರ್ಮಕುರ್ಮ ಅಂತ ತಿಂತೀವಿ. ಹೀಗಾಗಿ ನಮಗೆ ಬೇಕಾಗಿರೋದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಕ್ಯಾಲರೀಸ್ ತೊಗೊಂಡು ನಾವು ರೋಗಿಷ್ಟರಾಗ್ತೀವಿ. ಆನ್ ದಿ ಅದರ್ ಹ್ಯಾಂಡ್, ಕರೆಕ್ಟ್ ರೀತಿ ಇದಿದೆ ನೋಡಿ. ನಮ್ಮ ಹೊಟ್ಟೆ ಇದೆ, ಹೊಟ್ಟೆಯಲ್ಲಿ ತರಕಾರಿ, ಹಣ್ಣು, ಸೊಪ್ಪು ಇಂಥವನ್ನು ತಿಂದ್ವಿ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಕ್ಯಾಲರಿಗಳೂ ಇರೋಲ್ಲ, ಅದು ಬೇಕಾಗಿರೋ ನ್ಯೂಟ್ರಿಯೆಂಟ್ಸೂ ಇರುತ್ತೆ, ಅದು ಬೇಕಾಗಿರೋ ವೈಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಪ್ರತಿಯೊಂದು ಪೌಷ್ಟಿಕ ಅಂಶ ಸಾರಾಂಶನೂ ಈ ತರಕಾರಿಗಳಲ್ಲಿ, ಹಸಿ ತರಕಾರಿಗಳಲ್ಲಿ ತುಂಬಿದೆ. ಹೀಗಾಗಿ 400 ಕ್ಯಾಲರಿಯಷ್ಟು ಆಹಾರವನ್ನು ನೀವು ಹೊಟ್ಟೆಗೆ ಹಾಕ್ಕೊಂಡಾಗ ಹೊಟ್ಟೆ ಫುಲ್ ಆಗಿರುತ್ತೆ, ಹಸಿವೆ ಆಗೋದಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಎನರ್ಜಿನೂ ಸಿಕ್ಕಿರುತ್ತೆ. ಹಾಗಾಗಿ ಆರೋಗ್ಯ ನಮ್ಮದಾಗಿರುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ನಾವು ನೋಡಿದಾಗ ಜಂಕ್ ಫುಡ್ ನಾವು ತಿಂದ್ವಿ ಅಂತ ಇಟ್ಕೊಳ್ಳಿ. ಫ್ರೆಂಚ್ ಫ್ರೈಸ್ ಅಂತ ಇದೆ, ಫ್ರೆಂಚ್ ಫ್ರೈಸ್ ಇದೆ, ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥ. ಆ ಎಣ್ಣೆಯಲ್ಲಿ ಎಷ್ಟು ಸಲ ಮಾಡಿರ್ತಾರೆ ಅದನ್ನ ಗೊತ್ತಿಲ್ಲ, ಇನ್ ದ ಸೆನ್ಸ್ ಇವತ್ತಿನ ದಿನ ಎಣ್ಣೆಯಲ್ಲಿ ಕರೆದಿರ್ತಾರೆ, ನಾಳೆ ದಿನ ಅದೇ ಎಣ್ಣೆಯಲ್ಲೇ ಕರೀತಾರೆ, ನಾಡಿದ್ದು ಅದೇ ಎಣ್ಣೆಗೆ ಹೊಸ ಎಣ್ಣೆ ಹಾಕೊಂಡು ಕರೀತಾರೆ. ಇವತ್ತಿನ ಎಣ್ಣೆ ಬಿಸಿ ಆದಮೇಲೆ, ತಣ್ಣಗಾದ್ಮೇಲೆ ಯಾರು ಬಿಸಾಕ್ತಾರೆ? ಬಿಸಾಕಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎಣ್ಣೆಯನ್ನು ಕರೆದದ್ದನ್ನು ಮತ್ತೆ ಕರೆದಾಗ ಕಾರ್ಸಿನೋಜಿನಿಕ್ ಅನ್ನೋ ಕೆಮಿಕಲ್ ಜಾಸ್ತಿಯಾಗಿ ಕ್ಯಾನ್ಸರ್ ಬರೋ ಸಂಭವ ಇದೆ. ಮತ್ತು ಈ ಎಣ್ಣೆ ಜಾಸ್ತಿ ಆದಾಗ ಏನೇನಾಗುತ್ತೆ ಅಂತ ನಾನು ಮುಂದೆ ಆಮೇಲೆ ಹೇಳ್ತೀನಿ. ಹೀಗಾಗಿ ಇಂಥ ಪದಾರ್ಥ ತಪ್ಪು. ಇನ್ನು ಇದರೊಳಗೆ ಮಾಂಸ ಇಟ್ಟಿರ್ತಾರೆ, ಕರೆದಂತಹ ಕಟ್ಲೆಟ್ ಇಟ್ಟಿರ್ತಾರೆ, ರಿಫೈನ್ಡ್ ಫ್ಲೋರಲ್ಲಿ ಮಾಡಿರುವಂಥ ಬನ್ ಇರುತ್ತೆ. ರಿಫೈನ್ಡ್ ಫ್ಲೋರ್ ಬಗ್ಗೆ ಮೋಸ್ಟ್ಲಿ ನಾಳೆ ನಾನು ಮಾತಾಡ್ತೀನಿ. ಅದರಲ್ಲಿ ಬೇಕಾಗಿರೋ ಪೌಷ್ಟಿಕಾಂಶ ಎಲ್ಲ ತೆಗೆದು ಹಾಕ್ಬಿಡ್ತಾರೆ, ಬೆಳ್ಳಿಗೆ ತೆಳ್ಳಿಗೆ ಇರೋದನ್ನ ಮಾತ್ರ ಒಳಗಡೆ ಹಾಕಿರ್ತಾರೆ. ಹಾಗಾಗಿ ಅದು ಬರೀ ವಿಷ, ಅಷ್ಟು ಬಿಟ್ಟು ಮಿಕ್ಕೇನೂ ಇರೋಲ್ಲ. ಇಂಥ ಆಹಾರನ ಹೊಟ್ಟೆಗೆ ತುಂಬಿಕೊಂಡ್ರೆ ಏನು ಪ್ರಯೋಜನ ಆಗುತ್ತೆ? ಬರೀ 400 ಕ್ಯಾಲರೀಸ್ ಅಲ್ಲ, 40,000 ಕ್ಯಾಲರೀಸ್ ತುಂಬಿಕೊಂಡ್ರೂ ಇನ್ನೂ ಹಸಿವಿರುತ್ತೆ. ತಿಂದು ನಮ್ಮ ಆರೋಗ್ಯ ಹಾಳಾಗಿ ಹೋಗಿರುತ್ತೆ. ಅದೇ ಕೇಸ್ ಪಿಜ್ಜಾ, ಇದು ಅದೇ ರೀತಿ. ಇದು ವೈಟ್ ಫ್ಲೋರಲ್ಲೇ ಮಾಡ್ತಾರೆ, ಹೆಚ್ಚಾಗಿ ಮೈದಾನಲ್ಲಿ ಮಾಡ್ತಾರೆ. ಗೋಧಿಯ ಮೇಲಿರುವಂತಹ ಪ್ರತಿಯೊಂದು ಪೌಷ್ಟಿಕ ಸಾರಾಂಶನ, ಫೈಬರ್ಸ್ನ ಎಲ್ಲವನ್ನ ತೆಗೆದು ಹಾಕ್ಬಿಟ್ಟಿರ್ತಾರೆ. ಇದರ ಒಂದು ಟೇಬಲ್ ನಿಮಗೆ ನಾಳೆ ತೋರಿಸ್ತೀನಿ ನಾನು. ಎಲ್ಲವನ್ನ ತೆಗೆದು ಹಾಕ್ಬಿಟ್ಟಿರ್ತಾರೆ, ಬರೀ ಬಣ್ಣಗೆ ಬೆಳ್ಳಿಗೆ ಕಲರ್ಫುಲ್ಲಾಗಿ
ಲಿಪ್ಸ್ಟಿಕ್ ಹಚ್ಕೊಂಡಂಗೆ ಚೆನ್ನಾಗಿ ಕಾಣೋ ಹಂಗೆ ಮಾಡಿರ್ತಾರೆ ಅಷ್ಟೇ ಹೊರತು ರಿಯಲ್ ಸ್ಟಫ್ ಇದರಲ್ಲಿ ಇಲ್ಲವೇ ಇಲ್ಲ. ಇನ್ನು ಚೀಸ್ ಹಾಕಿರ್ತಾರೆ, ಚೀಸಲ್ಲಿ ಎಷ್ಟು ಬೇಕಾಗಿರೋದಕ್ಕಿಂತ ಹೆಚ್ಚು ಅಂಶಗಳಿದೆ, ಹೆಚ್ಚು ವಿಷಗಳಿದೆ ಅನ್ನೋದು ಹಾಲಿನ ಬಗ್ಗೆ ಮೋಸ್ಟ್ಲಿ ನಾನು ನಾಳೆ ಮಾತಾಡ್ತೀನಿ, ಆವಾಗ ನಿಮ್ಗೆ ಹೇಳ್ತೀನಿ. ಹಾಗಾಗಿ ಇಂತಹ ಜಂಕ್ ಫುಡ್ ಕೂಡ ಬಹಳ ಬಹಳ ತಪ್ಪು ದೇಹದ ರಚನೆಯನ್ನು ನೋಡಿದಾಗ. ಅದೇ ರೀತಿ ಐಸ್ ಕ್ರೀಮ್ಗಳು ಅಷ್ಟೇ, ನಾನ್ ಬಟರ್ ನಾನ್ ಚೀಸ್ ಎಕ್ಸೆಟ್ರಾ 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 ಬಹಳ ಬಹಳ ಕೆಟ್ಟದ್ದು. ಈ ಥರ ತಿಂತಾ ಹೋದರೆ ಅದರಲ್ಲಿರೋ ಕೊಬ್ಬಿನ ಅಂಶಗಳು ಕ್ಯಾಲರೀಸು ಇವೆಲ್ಲ ಜಾಸ್ತಿ ಆಗ್ತಾ 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 ನಾವು ತೆಳ್ಳಗೆ ಬೆಳ್ಳಗೆ ಇರೋ ಬದಲು ಬೆಲೂನ್ ಊದಿದ ಹಾಗೆ ಈ ರೀತಿ ಆಗೋಗ್ತೀವಿ. ಈ ರೀತಿ ಆಗೋದಿಗೆ ಆದಷ್ಟು ಬೇಗ ಹೆಲ್ತ್ ಅನ್ನೋ ಇಂಡಸ್ಟ್ರಿನಲ್ಲಿ ನಾವು ಪರ್ಮನೆಂಟಾಗಿ ಸೇರ್ಕೋತೀವಿ. ಜಂಕ್ ಫುಡ್ನ ನಾವು ಸೇವಿಸೋದ್ರಿಂದ ನಮ್ಗೆ ಏನಿಲ್ಲ ದುಷ್ಪರಿಣಾಮ ಆಗುತ್ತೆ ಅಂತ ತಿಳಿ ಹೇಳಿದ್ರಿ. ಧನ್ಯವಾದಗಳು ಗುರುಜಿ. ಈಗ ಕರೆ ಸಿದ್ಧವಾಗಿದೆ, ಅವನ್ನ ಮಾತಾಡ್ಸೋಣ. ಹಲೋ, ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ ಅಂತ. ಸೌಮ್ಯ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕಮ್ಮನಹಳ್ಳಿ ಬ್ಯಾಂಗ್ಳೂರಿಂದಾನೇ ಕಾಲ್ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆ ಏನು ಅಂತ ಗುರುಜಿ ಹತ್ರ ಹೇಳಿ. ನನ್ನ ಪ್ರಶ್ನೆ ಬಂದ್ಬಿಟ್ಟು, ನನ್ಗೆ ಇಬ್ರು ಮಕ್ಕಳಿದ್ದಾರೆ. ಚಿಕ್ಕ ಪಾಪುಗೆ 2 ಇಯರ್ಸ್ ಆಗ್ತಾ ಇದೆ, ದೊಡ್ಡವಳಿಗೆ 7 ಇಯರ್ಸ್. ಇಬ್ರು ತಿನ್ನಾಗೆ ಇದ್ದಾರೆ. ಮೊಟ್ಟೆ ಎಲ್ಲ ಕೊಡ್ತೀನಿ, ಅದೇ ನಾನ್ ವೆಜ್ ನಾವು ದೊಡ್ಡವರೆಲ್ಲ ಅವಾಯ್ಡ್ ಮಾಡ್ಬಿಡ್ಬೇಕಾ ಅಂತ ಒಂದ್ ಪ್ರಶ್ನೆ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿಮ್ಮ. ಇದು ನಾನ್ ವೆಜ್ ತಿನ್ನೋದು ಒಳ್ಳೇದಾ ಗುರುಜಿ, ಇಲ್ಲಾಂದ್ರೆ ಬಿಟ್ಬಿಡ್ಬೇಕಾ ಅಂತ. ಈಗ ತಾನೇ ನಾನು ಹೇಳದ ಹಾಗೆ ತಾಯಿ, ಖಂಡಿತವಾಗ್ಲೂ ನಾನ್ ವೆಜಿಟೇರಿಯನ್ಸ್ ಮನುಷ್ಯ ಅಲ್ಲ. ಇದು ರುಚಿಗೋಸ್ಕರ ಮಾಡಿರುವಂತಹ ಒಂದು ಪರಿವರ್ತನೆಯ ಕೆಲಸ. ಮತ್ತು ಈ ಇಂಡಸ್ಟ್ರಿಗಳು, ಫುಡ್ ಇಂಡಸ್ಟ್ರಿಗಳು ಬೆಳಿಬೇಕು, ನಿಲ್ಲಬೇಕು, ಸಂಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ರಿಸರ್ವೇಟಿವ್ಸು, ಬೇಡದಿರುವಂತಹ ಪದಾರ್ಥಗಳು, ಏನೇನು ಬೇಕು ಬೇಡವೋ ಅದೆಲ್ಲ ಹಾಕಿ ತಯಾರು ಮಾಡಿರುವಂತಹ ಪದಾರ್ಥಗಳಿರುತ್ತೆ. ಜನರಲಿ ಮನುಷ್ಯರು, ಮಾನವರು ಮಾಂಸಾಹಾರಿಗಳು ಅಲ್ಲ. ಆ ಕಾರಣಕ್ಕೆ ಆರೋಗ್ಯದ ದೃಷ್ಟಿಯಿಂದ ನೀವು ನೋಡಿದ್ರೆ ಮಾಂಸ ಕೆಟ್ಟದ್ದು. ಈಗ ತಾನೇ ಹೇಳ್ತಾ ಇದ್ರಿ ನಿಮ್ಮ ಪುಟ್ಟ ಪಾಪು ಸಣ್ಣಕ್ಕಿದ್ದಾನೆ ಅಂತ ಇದ್ರಿ. ಅವಳಿಗೆ 7 ವರ್ಷ ಆಯ್ತು, ತುಂಬಾ ಸಣ್ಣಗಿದ. ಕೋಪ ಜಾಸ್ತಿ ಬರುತ್ತೆ ಗುರುಜಿ ಅವಳಿಗೆ. ಕೋಪಕ್ಕೂ ಸಣ್ಣಕ್ಕೂ ಸಂಬಂಧ ಇಲ್ಲ, ಇರ್ಲಿ. ಸಣ್ಣ ಇದ್ದಾನೆ ಅಂದ್ರೆ ನೀವು ಮಾತಾಡೋ ಧಾಟಿ ನೋಡಿದ್ರೆ ನೀವು ಮಾಂಸಾಹಾರಿಗಳು ಅಂತ ಅನ್ಸುತ್ತೆ. ನಿಜಾನಾ? ಹೌದು. ಈಗ ಮಾಂಸಾಹಾರಿಗಳಾಗಿದ್ರು ದಪ್ಪ ಯಾಕಾಗ್ಲಿಲ್ಲ ನಿಮ್ ಹುಡುಗ? ನಾನು ಸಣ್ಣನೇ ಇದ್ದೀನಿ ಗುರುಜಿ. ನೀವು ಸಣ್ಣಗಿದ್ದೀರಾ, ನಿಮ್ಮ ಮಗನೂ ಸಣ್ಣಗಿದ್ದಾರೆ. 27 ವಯಸ್ಸಾಯ್ತು, ನಾನು ಸಣ್ಣನೇ ಇದ್ದೀನಿ. ಸಣ್ಣನೇ ಇದ್ದೀರಿ, ಮಾಂಸಾಹಾರಿಗಳಾದ್ರೂ ಸಣ್ಣಗಾಗಿದ್ದೀರಿ. ಹಾಗಾಗಿ ಅಷ್ಟು ನಾವು ತಿನ್ನಲ್ಲ. ಅದೇ ತರಕಾರಿಗಳನ್ನ ಜಾಸ್ತಿ ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದೀರಿ. ಖಂಡಿತವಾಗ್ಲೂ ತರಕಾರಿಗಳು ಬಹಳ ಉತ್ತಮ. ದಪ್ಪ ಆಗೋದು ಮನಸ್ಸಿನಲ್ಲಿದೆ. ಮನಸ್ಸಿನ ಮುಖಾಂತರ ಒಬ್ಬ ವ್ಯಕ್ತಿಯನ್ನ ಸಣ್ಣ ಮಾಡೋಕ್ಕೂ ದಪ್ಪ ಮಾಡೋಕ್ಕೂ ಸಾಧ್ಯ. ಆಹಾರ ಸೆಕೆಂಡರಿ ಆಗ್ಬಿಡುತ್ತೆ. ಅದರಲ್ಲೂ ಮಾಂಸಾಹಾರನ ಬಿಟ್ಟಾಗ, ಬರೀ ವೆಜಿಟೇಬಲ್ಸೇ ತಿಂದಾಗ, ಹಣ್ಣು ಹಂಪಲು ತರಕಾರಿಗಳನ್ನು ತಿಂದಾಗ ದೇಹಕ್ಕೆ ಒಳ್ಳೇದಾಗ್ತಾ ಖಂಡಿತವಾಗ್ಲೂ ದಪ್ಪ ಆಗೋದಕ್ಕೂ ಸಾಧ್ಯತೆ ಇದೆ. ದಪ್ಪ ಇರೋರು ಸಣ್ಣಕ್ಕೂ, ಸಣ್ಣ ಇರೋರ ದಪ್ಪಕ್ಕೂ ನಾವು ತರಕಾರಿ ಹಣ್ಣು ತಿನ್ನೋದ್ರಿಂದ ಸಾಧ್ಯ ಆಗುತ್ತೆ. ಇದನ್ನು ಮನಸ್ಸನ್ನು ಉಪಯೋಗಿಸ್ಬೇಕು, ಹಿಪ್ನೋಸಿಸ್ ಮತ್ತು ರೇಖಿಯನ್ನ ಉಪಯೋಗಿಸ್ಬೇಕು. ಆವಾಗ ಖಂಡಿತವಾಗ್ಲೂ ಅವನು ದಪ್ಪನೂ ಆಗ್ತಾನೆ, ಆರೋಗ್ಯವಂತನಾಗೂ ಇರ್ತಾನೆ. ಸೌಮ್ಯ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸಸ್ಯ ಆಹಾರವನ್ನ ಸೇವಿಸಿ ಅಂತ ಹೇಳ್ತಾ ಈಗ ಜನ್ಮಾಂತರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ವಿರಾಮದ ನಂತರ ಜನ್ಮಾಂತರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಆಹಾರವನ್ನ ನಾವು ಹೇಗೆ ತಗೋಬೇಕು, ಯಾವೆಲ್ಲ ಆಹಾರವನ್ನ ನಾವು ಸೇವನೆ ಮಾಡ್ಬೇಕು ಅಂತ ತಿಳಿಸ್ಕೊಟ್ರಿ. ಆದ್ರೆ ಈಗ ಸಮಯದ ಅಭಾವದಿಂದ ಕಾರ್ಯಕ್ರಮ ಮುಗಿಸ್ಲೇಬೇಕು. ನಾಳಿನ ಸಂಚಿಕೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ತಿಳಿಸ್ತಾ ಇದ್ದೀರಾ? ನಾಳೆ ಈ ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಏನು, ಯಾವ ರೀತಿ ಹಾರ್ಟ್ ಪ್ರಾಬ್ಲಮ್ ನಾವು ಅವಾಯ್ಡ್ ಮಾಡ್ಬೋದು. ಡಯಾಬಿಟೀಸ್, 100ಕ್ಕೆ 90 ಜನಕ್ಕೆ ಡಯಾಬಿಟೀಸ್ ಬರುವಂತ ಸ್ಥಿತಿ ಆಗಿದೆ. ಈ ಡಯಾಬಿಟೀಸ್ ಯಾಕೆ ಬರುತ್ತೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಮತ್ತು ಬ್ಲಡ್ ಪ್ರೆಷರ್, ಇದನ್ನೆಲ್ಲ ಯಾತಕ್ಕೆ ಬರುತ್ತೆ, ಹೇಗೆ ಮಾಡಬೇಕು ಅಂತ ಹೇಳ್ತಾ, ನಮ್ಮ ದೇಹದ ಅಣುಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅದಕ್ಕೆ ಯಾವ ರೀತಿ ತೊಂದರೆಯನ್ನು ನಾವು ಕೊಟ್ಟು ಈ ತೊಂದರೆಗಳು ನಮಗೆ ಕಾಯಿಲೆಗಳು ಬರ್ತಾ ಇದೆ, ಆಹಾರದಿಂದ ಯಾವ ಥರ ನಾವು ಸರಿ ಮಾಡ್ಕೋಬೋದು, ಇದ್ರ ಬಗ್ಗೆ ಎಲ್ಲ ನಾಳೆ ಹೇಳ್ಕೊಡ್ತಾ, ಕೆಲವು ಆ ಕ್ಯಾಲರಿಫಿಕ್ ವ್ಯಾಲ್ಯೂ ಈ ಥರ ಏನೇನೋ ಕೆಲವು ವಿಷಯಗಳಿದೆ, ಮಿನರಲ್ಸ್ ಏನಿದೆ, ವೈಟಮಿನ್ಸ್ ಏನಿರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ನಾನು ಕ್ಲಾಸ್ಗಳು ಮಾಡಿ ಹೇಳ್ಕೊಡ್ತೀನಿ. ಪೌಷ್ಟಿಕವಾದ ಆಹಾರವನ್ನು, ಎಣ್ಣೆ ಬೆಣ್ಣೆ ತುಪ್ಪ ಸಕ್ಕರೆ ಏನೂ ಇಲ್ಲದೆ, ಹಾಲಿನ ಪದಾರ್ಥ ಮುಟ್ಟಿದೆ, ಯಾವ ರೀತಿ ಆರೋಗ್ಯಕರವಾದ
ಆಹಾರವನ್ನು ಮಾಡಿಕೊಂಡು ಮಾಮೂಲಿಯಾಗಿ ತಿನ್ನೋದಕ್ಕಿಂತ ನಾರ್ಮಲ್ ಆಗಿ ತಿನ್ನೋದಕ್ಕಿಂತ ಹೆಚ್ಚು ಆಹಾರವನ್ನು ಆನಂದದಿಂದ ತಿನ್ನೋದು ಹೇಗೆ ಅನ್ನೋ ಕ್ಲಾಸಸ್ ಎಲ್ಲ ಮಾಡಿ ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ನಾಳೆ ನಿಮಗೆ ಮಾಹಿತಿ ಕೊಡ್ತೀನಿ. ಆಹಾರ ಅಂದ್ರೆ ನಾವು ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ನೋಡಿದ್ರಲ್ಲ ವೀಕ್ಷಕರೇ, ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ವಿಚಾರ ಮಾತಾಡ್ತೀವಿ ಅಂತ ತಿಳ್ಕೊಂಡ್ರಿ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ರಿ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ನಮಸ್ಕಾರ.